ಸರ್, ನಾನು ನಮಸ್ತೆ ಸರ್, ನಾನು ಶಿವಕುಮಾರ್ ಅಂತ ಸರ್, ಮೈಸೂರಿಂದ. ಶಿವಕುಮಾರ್ ಹೇಳಮ್ಮ. ಅದೇ, ನೀವು ಏನೋ ಒಂದು ನಾಳೆ ಲಸಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಅಲ್ಲಿ ವಿಷ್ಣುವರ್ಧನ್ ಅವ್ರು ಕಾಣಿಸಲ್ವಾ ಸರ್ ನಿಮಗೆ? ನಿಮ್ಗೆ ಎಷ್ಟು ದಿನದ ಕಾಣಿಸ್ತಾವ್ರೆ ವಿಷ್ಣುವರ್ಧನ್ ಅವರು? ಸರ್, ನಾನು ನನಗೆ ಈಗ 49 ವರ್ಷ, ಹೇಳಿ. ನನ್ನ ಹೃದಯದಲ್ಲಿ ಬನ್ನಿ ಕೆತ್ತಿಸ್ಬಿಟ್ಟಿದ್ದೀನಿ. ಅಲ್ಲ, ಒಂದು ಅಲ್ಲ ಅಲ್ಲ, ಸ್ವಲ್ಪ ಪ್ರಶ್ನೆ ಹಂಗೆ ಹೇಳ್ಕೊಂಡ್ ಬನ್ನಿ. ನೀವು ಹೃದಯದಲ್ಲಿ ಕೆತ್ತಿಸಿದಿರಲ್ಲ, ಎಷ್ಟು ವರ್ಷದಿಂದ ಕೆತ್ತಿಸಿದಿರಾ? ನಾನು 5 ವರ್ಷದಿಂದ ಕೆತ್ತಿಸಿದ್ದೀನಿ ಅದಕ್ಕೆ ಹೇಳಿ. ಮುಂಚೆ ಆಯ್ತು, ಅದು ಅಭಿಮಾನಿ ಹೇಳ್ಕೊಂಡ್ ಕಣ್ರಿ. ಬನ್ನಿ ಆಯ್ತು ಅಭಿಮಾನಿ, ನೀವು ಹೇಳಿ. ಅಭಿಮಾನಿ. ಈಗ ನಿಮಗೆ ಏನೇ ಕಾಣಿಸಿದ್ರು ಬರೀ ರಾಜ್ಕುಮಾರ್ ಅವರು ಹಾಕಿ, ನಮ್ದೇನು ಅಭ್ಯಂತರ ಇಲ್ಲ, ಅಂಬರೀಷ್ ಅವ್ರದ್ದು ಹಾಕಿ. ಯಾಕೆ ವಿಷ್ಣುವರ್ಧನ್ ಹಾಕಲ್ಲ ನಿಮ್ಗೆಲ್ಲ? ಏನು ಅಂತ ಅವ್ರು ಏನ್ ಮಾಡಿದ್ದಾರೆ ದ್ರೋಹ? ಎಲ್ಲಾಕಿಲ್ಲ, ಎಲ್ಲಾಕ್ಬೇಕು, ಎಲ್ಲಾಕಿಲ್ಲ. ಈಗ ಅಲ್ಲ, ನಾಳೆ ಕಾರ್ಯಕ್ರಮದ್ದು ಪೋಸ್ಟ್ಗಳು ಮಾಡಿಲ್ವಾ ನೀವು? ನಿಮ್ಗೆ ಯಾರು ಹೇಳಿದವ್ರು ಇವೆಲ್ಲ? ನಾಳೆ ಎಲ್ಲರೂ ಇದೆ ಕಾರ್ಯಕ್ರಮ. ಯಾವ್ದೊಂದು ಲಸಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ತಾನೆ ನೀವು ಯಾವುದು ಕಲಾವಿದರಿಗೆ? ಇಲ್ಲ, ಯಾವುದು ಇಲ್ಲ. ಮತ್ತೆ ಅವನು ಯಾವ್ದೋ ಒಂದು ಡೂಪ್ಲಿಕೇಟ್ ಪೋಸ್ಟ್ ಹಾಕ್ಬಿಟ್ರೆ ನೀವು ಅದನ್ನ ಕೇಳ್ಕೊಂಡು ನಾನು ಫೋನ್ ಮಾಡ್ತೀರಲ್ಲ, ಅದು ತಿಳ್ಕೋಬೇಕು ಫಸ್ಟ್. ಸರ್, ಏನಿಲ್ಲ, ನಾವು ಯಾವನು ಹಾಕ್ಬಿಟ್ರೆ ಅಂತಲ್ಲ, ನಿಮ್ಮ ಯಾರು ಸುನೀರ್ ಪುರಾಣಿಕೋ ಇವರು ನಿಮ್ ಫೋಟೋ ಹಾಕಿದ ಮೇಲೆ ನೀವು ಅದನ್ನ ಇಮಿಡಿಯೇಟ್ ನೀವು ಕೇಳ್ಬೇಕು. ಯಾಕೆಂದ್ರೆ ಒಬ್ಬ ಮೇರು ನಟನಿಗೆ ಅವಮಾನ ಆಗ್ತಾ ಇದೆ, ಅವ್ರನ್ನ ಬಿಟ್ ಮಾಡ್ತಾ ಇರೋದಂತ ನಿಮ್ಗು ಜವಾಬ್ದಾರಿ ಇರಬೇಕು. ನಾನು ಫೋನ್ ಮಾಡಕ್ಕೂ ಮುಂಚೆ ನೀವು ಅವ್ರ ಚಾರ್ಜ್ ಮಾಡಿ ನೀವು ಒಂದು ಫೇಸ್ಬುಕ್ ಲೈವ್ ಬರ್ಬೇಕಾಯ್ತು. ನೀವು ಯಾವನು ಗೊತ್ತು, ಈಗ ನೀನ್ ಹೇಳ್ತಾ ಇದ್ದ ನನ್ಗೆ 2 ನಿಮಿಷಕ್ಕೆ ಮುಂಚೆ ಗೊತ್ತಾಗ್ತಾ ಇರೋದು. ಏನ್ ಸಾರ್ ಹೇಳ್ತೀರಿ, ಇದು ಸಂಜೆಯಿಂದನೂ ನಡೀತಾ ಇದೆ, ಹೌದ್ರಿ, ಸಂಜೆಯಿಂದನೂ ನಡೀತಾ ಇದೆ. ಸಂಜೆಯಿಂದ ನಡಿಬೋದು, ಅಲ್ಲ ನೀವು ಆದ್ರೆ ಕೇಳಿ, ಗೊತ್ತಾಗ್ಬೇಕಲ್ಲ. ನಿಮಗ್ ಗೊತ್ತಾಗ್ಬೇಕು. ಏನ್ ನೀವೇನ್ ದಡ್ರಲ್ಲ, ನಾವಾರು ಅನ್ಎಜುಕೇಟೆಡ್, ನೀವು ಬಿಸ್ನೆಸ್ ಮ್ಯಾನ್ ಗಳು, ಪ್ರೊಡ್ಯೂಸರ್ ಗಳು. ಬಿಸ್ನೆಸ್ ಮ್ಯಾನ್ ಗಳು ಪ್ರೊಡ್ಯೂಸರ್ ಇದೇ ಕೆಲಸ ಇರ್ತದ? ಯಾರ್ಯಾರು ಏನೇನ್ ಕಳ್ತನ ಮಾಡ್ತಾರೆ ನೋಗು ಕೂತಳಕ್ಕೆ? ಏನ್ ಹಂಗಾರ ಕಳ್ತನ ಮಾಡೋದೇನ ಇವೆಲ್ಲ? ಯಾವನ್ ಮಾಡವನು, ಯಾವನು ಗೊತ್ತು? ಕಂಪ್ಲೇಂಟ್ ಕೊಡಿ, ಈಗ ಯಾರು ಪೋಸ್ಟ್ ಮಾಡೋರ ಹಂಗಾರೆ ನೀವು ಹಂಗಾರೆ. ನಿಮ್ಮ ಎಂಪಿ ಇದಾರಲ್ಲ, ನಿಮ್ಮವರ ಎಂಪಿ, ನಿಮ್ಮ ಜಾತಿಯವರು ಯಾರೋ, ನಿಮ್ ಜಾತಿಯವರು ಎಂಪಿಗೋಸ್ಕರ ನೀವು ಅವ್ರನ್ನ ಉದ್ಘಾಟನೆ ಮಾಡಿಸ್ತೀನಿ ಅಂತೀರಿ. ಮಾಡಿ ಕಂಪ್ಲೇಂಟ್ ಕೊಡಿ, ಯಾರು ಮಾಡಿದ್ದಾರೆ ಅಂತ. ಡೇಟ್ ಇದ್ ಮಾಡ್ತೀರಿ, ಲಸಿಕೆ ಅಭಿಯಾನ ಮಾಡ್ತೀರಿ. ಏನು ರಾಜಕೀಯ ಎಲ್ಲ ಮಾತಾಡಂಗಿದ್ರೆ ಫೋನ್ ಕಟ್ ಮಾಡು. ರಾಜಕೀಯ ಮಾತಾಡಲ್ಲ. ವಿಷ್ಣು ವಿಷಯ ಮಾತಾಡ್ತೀಯ, ಮಾತಾಡು. ಆಯ್ತು ವಿಷ್ಣುವರ್ಧನ್, ರಾಜಕೀಯ ವಿಷಯ ನಾನು ಜೆಡಿಎಸ್ ಕಾಂಗ್ರೆಸ್ ರಾಜಕೀಯ ಬಣ ಬಿಟ್ರೆ ನಾನು ರಾಜಕೀಯ ಮಾತಾಡಂಗಿದ್ರೆ ಫೋನ್ ಕಟ್ ಮಾಡು. ವಿಷ್ಣುವರ್ಧನ್ ಅಭಿಮಾನಿಯಾಗಿ ಮಾತಾಡ್ತೀನಿ ಅಂದ್ರೆ ಮಾತಾಡು. ಆಯ್ತು, ನಾನು ವಿಷ್ಣುವರ್ಧನ್ ಅಭಿಮಾನಿ, ನನಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಮತ್ತೆ ನೀನು ನಿಮ್ ಜಾತಿ ಗೀತೆ ಅಂತ ಮಾತಾಡಲ್ಲ, ಆಯ್ತು ಹಿಂದೆ ಆಯ್ತು, ನಾನು ವಾಪಸ್ ತಗೋತೀನಿ. ನಾನು ನೀನ್ ಹೆಂಗ್ ಮಾತಾಡ್ದೆ, ನೀನು ಜಾತಿ ಗೀತಿ ಅಂತ ಯಾವ ಜಾತಿ ವಿಷಯ ಮಾತಾಡ್ತೀನಿ? ನೀನು ನೀವು ವಿಷ್ಣುವರ್ಧನ್ ಎಷ್ಟು ಯಾಕ್ರಿ ಹಾಕಿಲ್ಲ ನೀವು? ಯಾವ ನನ್ನ ಮಗ ಹಾಕ್ದ ಅವನ್ ಕೇಳ್ಕೊ. ನೀವು ನಾನ್ ಹಾಕದ್ ನಾವ್ ಕೇಳ್ತೀವಿ. ಯಾವನ್ ಹಾಕಿದ್ನ, ಯಾವನ್ ಹಾಕಿಲ್ಲ ಅವನ್ ಕೇಳ್ಕೊ. ಕೇಳಿದ್ರೆ ಅಲ್ಲ, ನೀವು ಒಂದು ಕಾರ್ಯಕ್ರಮ ಮಾಡ್ತೀರಿ, ಜವಾಬ್ದಾರಿ ಇರ್ತೀರಿ. ಏನಂಗಾರ ನಿನ್ಗೆ ಪತ್ರಿಕೆ ಓದಿದ್ಯಾ? ನಾನು ಪತ್ರಿಕೆ ಎಲ್ಲ ಇವತ್ತು ತಿಳ್ಕೊಂಡು ಮಾತಾಡ್ಬೇಡ, ಅದ್ರ ಹತ್ರ ಫೋನ್ ಮಾಡು. ಸ್ವಲ್ಪ ಪತ್ರಿಕೆ ಓದ್ಬಿಟ್ಟು ಎಲ್ಲ ವಿಷ್ಣುವರ್ಧನ್ ಬದುಕಿರೋವರೆಗೂ ಅವ್ರ ಹಿಡ್ಕ ಓಡಾಡ್ತಾ ಇದ್ರೆ ಇವತ್ತು ವಿಷ್ಣುವರ್ಧನ್ ಅಪ್ಪ ಇಲ್ಲ ಅಂದ್ರೆ. ನೀವೆಲ್ಲ 5 ವರ್ಷದಿಂದ ಎದ್ದು ಬಂದಿರೋರಲ್ಲ ಸ್ವಾಮಿ, 20 ವರ್ಷದಿಂದ ನೀವು ನಮ್ಮನ್ನ ಅವಮಾನ ಮಾಡ್ಬೇಡಿ. ನೀವು ಪಟ್ಲು ಪಟ್ಲು ಗಿರಾಕಿಗಳು ನೀವು. ನಮ್ಮ ಅಭಿಮಾನ ನನ್ನ ಅಭಿಮಾನ ಏನು ಅಂತ ನನ್ನ ಜನಕ್ಕೆ ಗೊತ್ತು. ನನ್ನ ಏರಿಯಾ ನನ್ನ ಮೈಸೂರಲ್ಲಿ ಫೋನ್ ಮಾಡು. ಫಸ್ಟ್ ಓದ್ಬಿಟ್ಟು ಫೋನ್ ಮಾಡಿ. ಆದ್ರು ಮಾಡ್ಬೇಕಾದ್ರೆ ವಿಷ್ಣುವರ್ಧನ್ಗೆ ಒಂದು ಗೌರವ ಕೊಡಿ. ನಾನು ರಾಜ್ಕುಮಾರ್ ಕೊಡ್ಬೇಡಿ ಅಂತ ಹೇಳಲ್ಲ, ಅಂಬರೀಷ್ ಕೊಡ್ಬೇಡಿ ಅಂತ ಹೇಳಲ್ಲ. ನಿನ್ಗೆ ಹೇಳ್ತಾ ಇದ್ದೀನಿ, ನೀನ್ ಫೋನ್ ಫಸ್ಟ್ ಓದ್ಬಿಟ್ಟು ನನಗೆ ಫೋನ್ ಮಾಡು. ಏನಿದೆ ಅಲ್ಲಿ ಓದ್ಬಿಟ್ಟು ಫೋನ್ ಮಾಡು. ಸುಮ್ಮನೆ ಏನೇನ ಮಾತಾಡೋದು ಚೆನ್ನಾಗಿರೋದಿಲ್ಲ. ಆಮೇಲೆ ಏನ್ ಚೆನ್ನಾಗಿರಲ್ಲ, ಓದ್ಬಿಟ್ಟು ಫೋನ್ ಮಾಡು. ಏನ್ ಏನಾಗುತ್ತೆ ಆಮೇಲೆ ಗೊತ್ತಾಗುತ್ತೆ. ಫೋನ್ ಮಾಡು. ನೀನ್ ಸುಮ್ಮನೆ ಇಲ್ಲೇನೋ ದೊಡ್ಡ ದಾದಾಗಿರಿ ಎಲ್ಲ ಮಾಡಕ್ ಬರ್ಬೇಡ ನನ್ನ ಹತ್ರ. ನಾ ದಾದಾಗಿರಿ ಮಾಡ್ತೀನಿ ಅಂತ ನಿಮ್ಗೆ ಹೊಡಿತೀನಿ ಅಂತ ಹೇಳಿಲ್ಲ. ಮಾಡ್ಬೇಡ ನನ್ನ ಹತ್ರ. ನೀನ್ ದೊಡ್ಡ ರೌಡಿನೋ, ನಿನ್ ದಾದಾ ಇದ್ರೆ ನಿನ್ನ ಹತ್ರ ಇಟ್ಕೋ. ನಾನು ಪೊಗರು ಮಾತೆಲ್ಲ ನನ್ನ ಹತ್ರ ಮಾತಾಡ್ಬೇಡ. ನೀನು ನಾನು ಫಸ್ಟ್ ಓದು, ಅರ್ಥ ಮಾಡ್ಕೋ, ತಿಳ್ಕೊಂಡು ನನಗೆ ಮಾತಾಡು. ನನಗೆ ವಿಷ್ಣುವರ್ಧನ್ ಅವರು ಸಂಸ್ಕಾರ ಕಲ್ಸಿದ್ದಾರೆ. ನಾನು ಒಬ್ಬರಿಗೆ ಕಲ್ಸಿಲ್ಲ, ಅವ್ರೆಲ್ಲರಿಗೂ ಕಲ್ಸೋರು. ಆ ಸಂಸ್ಕಾರ ಫಸ್ಟ್ ಓದ್ಬಿಟ್ಟು ನನಗೆ ಫೋನ್ ಮಾಡ್ತೀಯಾ? ಆ ಸಂಸ್ಕಾರ ನೀವು ಕಲೀರಿ. ಕಲಿತೀವಿ, ಬಂದಿನೇ ಪಾಠ ಹೇಳ್ಕೊಡುವಂತೆ ನಾಳೆ ಚೇಂಬರ್. ಕಲಿಬೇಕು ನೀವು, ಚಿತ್ರರಂಗದವರು, ವಾಣಿಜ್ಯ ಮಂಡಳಿಯವರು, ನೀವೆಲ್ಲ ಕಲಿಬೇಕು ನೀವು. ಆಯ್ತು ಕಲಿಯಣ, ನೀನ್ ಫಸ್ಟ್ ಓದ್ಬಿಟ್ಟು ಫೋನ್ ಮಾಡು.